ಸರ್ ಇದು 7 ಫೀಟು ಆಳ ಇದೆ, 10 ಅಗಲ 10 ಉದ್ದ ಇದೆ. ಇದು ಸರ್ ಇವಾಗ ಇದು 10 ಟನ್ನು ಸೈಲೇಜ್ ಮೆಕ್ಕೆಜೋಳ ಹಿಡಿಯುತ್ತೆ. 10 ಹಸಿಗೆ ಸರ್ ಇದರಲ್ಲಿ 1 ತಿಂಗಳು ಬರುತ್ತೆ. ದಿನಾಂಕ 31 ಡಿಸೆಂಬರು, ವರ್ಷದ ಕೊನೆಯ ದಿನ. ನಾವು ಮತ್ತೆ ಇನ್ನೊಂದು ಸಲ ಚಿತ್ರಹಳ್ಳಿಗೆ ಬಂದಿದ್ದೀವಿ. ಇದು ಸಂತೋಷ್ ಅವರ ತೋಟ, ತೆಂಗಿನ ತೋಟದಲ್ಲಿ ಇವರು ಮೇವಿನ ಜೋಳ ಬೆಳೆಸ್ಕೊಂಡಿದ್ದಾರೆ. ಹಾಗೂ ಇವತ್ತು ಸೈಲೇಜ್ ಮಾಡೋಕ್ಕೆ ಕಟಾವು ಮಾಡೋಕ್ಕೆ ಬಂದಿದ್ದಾರೆ. ಸೈಲೇಜ್ ಇವರು ಹೇಗೆ ಮಾಡ್ತಾರೆ, ಹೇಗೆ ಕಟಾವು ಮಾಡ್ತಾರೆ, ಒಂದು ಪೂರ್ಣ ಮಾಹಿತಿಯನ್ನು ನಾವು ಇವತ್ತು ತೋರಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಸಂತೋಷ್ ಅವರು 10 ಹಸುಗಳ ಡೈರಿ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅವರು ಸುಮಾರು 10 ವರ್ಷದಿಂದ ಮಾಡ್ತಾಯಿದ್ದಾರೆ. ಇವರ ಸಾಕಾಣಿಕೆಯ ಸಮಗ್ರ ಮಾಹಿತಿ ಇರುವಂಥ ವಿಡಿಯೋ ನನ್ನ ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಯಾರು ಆ ವಿಡಿಯೋ ನೋಡಿಲ್ಲ, ಮೊದಲು ಅದನ್ನು ನೋಡಿಕೊಂಡು ಆನಂತರ ಈ ವಿಡಿಯೋನ ನೋಡಿ. ನೋಡಿ, ಜೋಳದ ಕಡ್ಡಿ ಈ ಥರ ಕಟ್ ಮಾಡಿ ಗಾಳಿಗೆ ಒಣಗಾಕಾಗ್ತಾರೆ. ಏನಕ್ಕೆ ಒಣಗಿಸ್ತಾರೆ ಅಂದರೆ ಅದರಲ್ಲಿ ಇರುವಂಥದ್ದು ನೀರಿನ ಕಂಟೆಂಟ್ ಏನಾದರೂ ತೇವಾಂಶ ಇದ್ದರೆ ಅದು ಒಣಗೋಗಲಿ ಅಂತ ಒಣಗಾಕಾಗ್ತಾರೆ. ಆನಂತರ ಈ ಥರ ಗುಡ್ಡೆ ಜೋಡಿಸ್ತಾರೆ. ನೀವು ನೋಡ್ಬೋದು ಇಡೀ ತೋಟದಲ್ಲಿ ಅಲ್ಲಲ್ಲಿ ನಮಗೆ ಗುಡ್ಡೆ ಕಾಣಿಸುತ್ತೆ. ಜೋಳ ಕಟಾವು ಮಾಡೋದು ಈ ಥರ ಮಿಲ್ಕಿಂಗ್ ಸ್ಟೇಜ್ ಬಂದಾಗ ಕಟಾವು ಮಾಡಬೇಕು. ಮಿಲ್ಕಿಂಗ್ ಸ್ಟೇಜ್ ಅಂದರೆ ಈ ಥರ ಪ್ರೆಸ್ ಮಾಡಿದಾಗ ಇದರಿಂದ ಹಾಲು ಬರ್ತಾ ಇರಬೇಕು. ಯಾಕಪ್ಪ ಅಂದರೆ ಈ ಸ್ಟೇಜಲ್ಲಿ ಜೋಳದಲ್ಲಿ ಅತಿ ಹೆಚ್ಚಿನ ಶುಗರ್ ಕಂಟೆಂಟ್ ಇರುತ್ತೆ. ಈ ಶುಗರ್ ಕಂಟೆಂಟೇ ನಿಮಗೆ ಸೈಲೋಪಿಟ್ಟಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆ್ಯಸಿಡೇ ನಿಮ್ಮ ಸೈಲೇಜನ್ನು ಅತಿ ದೀರ್ಘಕಾಲ ತನಕ ಚೆನ್ನಾಗಿ ಕಾಪಾಡ್ಕೊಂಡು ಬರುತ್ತೆ. 6 ತಿಂಗಳಿಂದ 8 ತಿಂಗಳವರೆಗೂ ನೀವು ಇಟ್ಕೋಬಹುದು. ಸರ್, ಇವಾಗ ನಾವು ಸೈಲೇಜು ಈಗ 2 ಟನ್ನು 3 ಟನ್ ಹೊಡಿಯೋದಾದರೆ ಮನೆ ಹತ್ರನೇ ಹೊಡ್ಕೋಬೋದು. ಲೇಬರು ಈಗ ಮನೆ ಹತ್ರ ತತ್ತೀವಿ ಅಂದರೆ ಈಗ ಅಲ್ಲಿ ಕಟ್ ಮಾಡಿಸಿ ಮತ್ತೆ ಟ್ಯಾಕ್ಟ್ರಿಗೆ ತುಂಬಿ ಅಲ್ಲಿಂದ ತಂದು ಇಲ್ಲಿ ಎಲ್ಲ ಭಾಳ ಕಾಸ್ಟು ಜಾಸ್ತಿ ಆಗುತ್ತೆ, ಮತ್ತು ಲೇಬರ್ ಸಮಸ್ಯೆ. ಹಿಂಗಾಗಿ ನಾವು ಟ್ಯಾಕ್ಟರ್ಗೆ ಮಿಷನ್ ಇಟ್ಕೊಂಡು ಅಲ್ಲೇನು ಪ್ಲಾಟಲ್ಲೇ ಹೊಡೆದು ನೋಡಿ, ಇವರು ಈ ಕಟಿಂಗ್ ಪ್ರೋಸೆಸ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ. ಈ ಥರ ಒಂದು ಜಾಫ್ ಕಟಿಂಗ್ ಅಟ್ಯಾಚ್ಮೆಂಟ್ನ ತಂದು ಟ್ರ್ಯಾಕ್ಟರ್ಗೆ ಹಾಕಿ ಇದರಿಂದ ಕಟ್ ಮಾಡ್ಕೋತಾ ಇದ್ದಾರೆ. ಈ ಕಟಿಂಗ್ ಅಟ್ಯಾಚ್ಮೆಂಟು ಈ ಹಾಸನದ ಈ ಭಾಗದಲ್ಲಿ 1.5 ಸಾವಿರ ರೂಪಾಯಿಗೆ ದಿನದ ಬಾಡಿಗೆ ಲೆಕ್ಕದಲ್ಲಿ ಸಿಗುತ್ತೆ. ಇವರು ಈ ಒಂದು ದಿನದಲ್ಲಿ ಈ ಇಡೀ ಪ್ಲಾಟ್ನ ಮುಗಿಸ್ತಾರೆ. ಈ ಕಟಿಂಗ್ಗೋಸ್ಕರ ಯಾವ ಲೇಬರು ತೊಗೊಂಡಿಲ್ಲ, ಇವರು ಎಲ್ಲ ಮನೆಯವರು ಸೇರಿಕೊಂಡೇ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಲೋಡ್ ಆಗಿದೆ, ಈಗ ಹೋಗ್ತಾ ಇದ್ದಾರೆ, ಪಿಟ್ ಹತ್ರ ಹೋಗ್ತಾ ಇದ್ದಾರೆ, ಸೈಲೇಜ್ ಪಿಟ್ ಹತ್ರ. ಸೊ ಅಲ್ಲಿ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಯಾವ ಥರ ಸ್ಟೆಪ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಫಾಲೋ ಮಾಡ್ತಾರೆ ತೋರಿಸ್ಕೊಡ್ತೀವಿ, ಬನ್ನಿ. ಒಂದಡಿ ಮೇವು ಸೈಲೇಜ್ ಹಾಕಿ ಅದಕ್ಕೆ ಮೆತ್ತೆಜೋಳ ಹಾಕಿ ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕ್ತಾ ಬೆಲ್ಲ ಕುಟ್ಟಿ ಪುಡಿ ಮಾಡಿರ್ತೀವಿ, ಪೌಡ್ರ್ ಎಸಿತೀವಿ. ಹಂಗೆ ಒಂದಡಿ ಹೊಡೆಯೋದು, ಮತ್ತು ಒಂದಡಿ ಬೆಲ್ಲ ಉಪ್ಪು ಹಾಕೋದು, ಅದೇ ಥರ ಫುಲ್ ಫಿಲಪ್ ಮಾಡಿ ಮೇಲ್ಗಡೆ ಫುಲ್ಲು ಹೊಸ ಪಾಲಿಥಿನ್ ಶೀಟ್ ಹಾಕಿ ನೀಟಾಗಿ ಮುಚ್ಚಿ ಸುತ್ತ ಸೈಜ್ಗಲ್ಲು ಎಲ್ಲ ಏರಿರ್ತೀವಿ. ಅದು 15 ದಿನಕ್ಕೆಲ್ಲ ಮೇವು ಪ್ರೊಸೆಸಿಂಗ್ ಆಗಿ ಒಳಗಡೆ ನೀಟಾಗಿ 15 ದಿನ ತಿನ್ಬೋದು, ಯೋಗ್ಯವಾಗಿರ್ತದೆ 15 ದಿನಕ್ಕೆ ಸುತ್ತಿನ.
ಹೋಗಿ ಕೊಡಿ ಕೊಡಿ ಅದನ್ನ. ಏನ್ ಹಾಕ್ತವ್ರು ಸೈಲೇಜ್ ಆಗಿ ಆಗುತ್ತೆ ಉಪ್ಪಾಕಿದ್ರೆ, ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಮಜ್ಜಿಗೆ ಹುಳಿ ಬರಕ್ಕಿನ ಇದನ್ನು ಹಾಕೋದ್ರಿಂದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಓಪನ್ ಮಾಡೋದು ನೋಡ್ಬೇಕು ನೀವು ಏನೇ ಎಷ್ಟೋ ದೂರ ಸ್ಮೆಲ್ ಬದಲೇ ಆಗ್ತದೆ. ಜಾಸ್ತಿ ದಿನ ಇಟ್ಕೋಬೇಕು ಅಂದರೆ ಮೇಲ್ಗಡೆ ಟಾರ್ಪಲನ್ನು ಹೊಸದಾಕಿ ನೀಟಾಗಿ ಕವರ್ ಮಾಡಿ ಪ್ಯಾಕಿಂಗ್ ಮಾಡಿದರೆ ಮಾತ್ರ ಸೈಲೇಜ್ ಇರುತ್ತೆ. ಇಲ್ಲ ಅವ್ರ ಮೇಲ್ಗಡೆ ಎಲ್ಲ ಹುಳ ಆಗಿ ಏರ್ ಔಟ್ ಆಗಿ ಆಕ್ಸಿಜನ್ ಹೋಗಿ ಕೆಟ್ಟೋಗುತ್ತೆ. ಬೇಕಾದ್ರೆ ಸರ್ 6 ತಿಂಗಳ ಗಂಟ ಇಟ್ಕೋಬೋದು ಮೇವನ್ನು.